ಡೆಪ್ಯೂಟಿ ಸ್ಪೀಕರ್ ಹುದ್ದೆ ತಿರಸ್ಕಾರ ಮಾಡಿದ್ದಾರೆ ಶಾಸಕ ಪುಟ್ಟರಂಗಶೆಟ್ಟಿ. ಡೆಪ್ಯೂಟಿ ಸ್ಪೀಕರ್ ಸ್ಥಾನ ನೀಡಿತ್ತು ಕಾಂಗ್ರೆಸ್ ಹೈಕಮಾಂಡ್. ಇದೀಗ ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನ ತಿರಸ್ಕಾರ ಮಾಡಿದ್ದಾರೆ ಶಾಸಕ ಪುಟ್ಟರಂಗಶೆಟ್ಟಿ. ಕಾಂಗ್ರೆಸ್ ಹೈಕಮಾಂಡ್ ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನ ನೀಡಿತ್ತು ಪುಟ್ಟರಂಗಶೆಟ್ಟಿ. ಡೆಪ್ಯೂಟಿ ಸ್ಪೀಕರ್ ಹುದ್ದೆನೇ ಬೇಡ ಬಂದಿದ್ದಾರೆ ಪುಟ್ಟರಂಗಶೆಟ್ಟಿ. ಈ ಸ್ಥಾನವನ್ನ ನಾನು ಒಪ್ಪಿಕೊಳ್ಳೋದಿಲ್ಲ, ಅದರ ಬದಲಾಗಿ ಶಾಸಕನಾಗಿಯೇ ನಾನು ಮುಂದುವರಿತೇನೆ ಅಂತ ಹೇಳಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನ ನಾನು ಒಪ್ಪಿಕೊಳ್ಳೋದಿಲ್ಲ, ಶಾಸಕನಾಗಿ ನಾನು ಮುಂದುವರಿತೇನೆ ಅಂತ ಹೇಳಿದ್ದಾರೆ ಪುಟ್ಟರಂಗಶೆಟ್ಟಿ. ನಾನು ಡೆಪ್ಯೂಟಿ ಸ್ಪೀಕರ್ ಆಗಿ ಅದನ್ನು ಒಪ್ಕೊಳ್ಳಲ್ಲ, ಯಾಕಂದ್ರೆ ಅದು ನಮ್ಮಲ್ಲಿ ನಿನ್ನೆ ಮೊನ್ನೆ ಎಲ್ಲ ನಮ್ಮ ಜನ ಎಲ್ಲ ಸೇರಿ ಮತ್ತು ಅಲ್ಲಿ ಮತದಾರರು ಎಲ್ಲರೂ ಒಟ್ಟಾಗಿ ಅದನ್ನು ಬೇಡಿ ತಗೊಂಡ್ರೆ ನೀವು ನಮ್ಮ ಕೈಗೆ ಇಟ್ಕೋಕ್ಕಾಗಲ್ಲ, ಹಂಗಾಗಿ ಅದರ ಅವಶ್ಯಕತೆ ನಮಗಿಲ್ಲ ಅಂತ ಹೇಳಿದ್ರೆ ಅದರಂಗೆ ಅದನ್ನು ನಾನು ಒಪ್ಕೊಳ್ಳಲ್ಲ. ಅದು ಒಳ್ಳೆ ಹುದ್ದೆ ಅಲ್ವ ಸರ್? ಇಲ್ಲ, ಹಂಗೆ ಬರಲ್ಲ, ಅದು ಒಳ್ಳೆ ಹುದ್ದೆಯನ್ನು ಪ್ರಶ್ನೆ. ಹೆಚ್ಚಾಗಿ ನಾನು ಗೆದ್ದಿರೋದೇ ವಿಶೇಷ ಉಪಾರಲ್ಲಿ ಒಬ್ಬನಾಗಿ, ನಾನು ಯಾವತ್ತೂ ನನ್ನ ಕ್ಷೇತ್ರದಲ್ಲಿ ಒಡನಾಡಿಯಾಗಿರ್ತಕ್ಕಂಥದ್ದು ಇಲ್ಲಿ ನಾನು ಹೆಚ್ಚು ಜೀನ ಇರೋಕ್ಕಾಗಲ್ಲ. ಪ್ರತಿಯೊಬ್ಬ ಮನೆಗೆ ಹೋಗಿ ಅದನ್ನು ಸಂಪರ್ಕ ಮಾಡೋಕ್ಕಾಗಲ್ಲ, ಕಷ್ಟ ಆಗ್ತದೆ ನನಗೆ. ಅದರಿಂದ ಅದನ್ನು ನಾನು ಆವತ್ತು ನಮ್ಮ ನಾಯಕ ಸಿದ್ದರಾಮಯ್ಯವ್ರಿಗೂ ಅದು ಮಾತನ್ನು ಹೇಳಿದೆ, ನಾನು ಇಲ್ಲ ಮಾಡ್ಕೊ ನಾನು ಇದ್ದೀನಿ ನಮ್ಮ ಹತ್ರ ಅಂದರು. ಆದರೂ ಕಷ್ಟ ಆಯ್ತದೆ, ನನ್ನ ಮನೇಲಿ ಅವರು ಯಾರು ಒಪ್ಕೋತಾ ಇಲ್ಲ. ನಾನು ಅಲ್ಲೂ ಹೇಳಿದೆ ಅಂತ, ನಾನು ಅಲ್ಲೂ ಜನ ಕೇಳ್ತೀನಿ ಏನಾಗ್ತದೆ ನೋಡ್ತೀನಿ ಇದ್ರ ಬಗ್ಗೆ ಅಂತ. ಸಿದ್ದರಾಮಯ್ಯವ್ರು ಒಪ್ಕೊಂಡಿದ್ದಾರೆ ಅಂತ? ಇಲ್ಲ ಇಲ್ಲ ಇಲ್ಲ, ಜಮೀರ್ ಅಹಮದ್ ಇಬ್ಬರು ಇದ್ದರು, ನೀನು ಒಪ್ಕೋ ನೀನು ಒಪ್ಕೊಳ್ಳೇಬೇಕು ಆಗ ನಾ ಬೇಡವಾಗಿಲ್ಲ ಅಂದರು. ಇಲ್ಲ ಸರ್, ದಯಮಾಡಿ ನನಗೆ ಕ್ಷಮಿಸಿ, ಕಷ್ಟ ಆಗ್ತದೆ ಅನ್ನೋ ಮಾತು ಹೇಳಿ. ಏನು ಕ್ಷೇತ್ರ ಕೆಲಸ ಮಾಡೋದು ಕಷ್ಟ ಆಗುತ್ತೆ? ಹೌದು ಹೌದು. ಯಾವ ಥರ ಕಷ್ಟ ಆಗುತ್ತೆ? ಯಾವ ಥರ ಅಂದರೆ ಅಲ್ಲಿ 3-4 ದಿನ ಒಂದು ವಾರ ಇರಬೇಕು, ನಾನು 3-4 ದಿನ ಇರೋ ಮಟ್ಟಿಗೆ ಇಲ್ಲ. ನಾನು ಯಾವತ್ತೂ ವಿಶೇಷವಾಗಿ ಸದನ ನಡೆಯೋದು ಬಂದುಬಿಟ್ರೆ ಎನಿ ಟೈಮ್ ನಾನು ನಮ್ಮ ಕ್ಷೇತ್ರದಲ್ಲೇ ಇರೋದು, ಕ್ಷೇತ್ರದಲ್ಲಿ ಹಿಂಗೆ ಕಡಿಮೆ ಹೋಯ್ತು. ಕೊಟ್ಟಿದ್ದಕ್ಕಿಂತ ನಾನು ಡೆಲ್ಲಿ ಕೊಟ್ಟು ನಾನು ಇಂದ ಆಗಿದೆ ನೀವು ಹೋಗಪ್ಪ ಅಂತ ನನ್ನ ಕಳಿಸಿದ್ರು. ನಾನು ಫ್ಲೈಟಲ್ಲಿ ಬಂದು ಬೆಂಗಳೂರು ಇಳಿದಾಗ 10:30 ನಂಗೆ ವಿಷಯ ಗೊತ್ತದ, ನಂದು ಕೈ ತಪ್ಪಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.